ಚುನಾವಣೆ ಘೋಷಣೆಯ ಬೆನ್ನಲ್ಲೇ ಇದೀಗ ಟಿಕೆಟ್ ಫೈಟ್ ಕಾಂಗ್ರೆಸ್ನಲ್ಲಿ ಜೋರಾಗಿಯೇ ನಡೀತಾ ಇದೆ. ಬೆಂಗಳೂರಿನ ಸಿದ್ದರಾಮಯ್ಯ ನಿವಾಸದ ಎದುರು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಚುನಾವಣೆ ದಿನಾಂಕ ಘೋಷಣೆ ಆಯಿತು, ಈಗ ಅಭ್ಯರ್ಥಿಗಳ ಟಿಕೆಟ್ ಫೈಟ್ ಆರಂಭ ಆಗಿದೆ. ಮೊಣಕಾಲ್ಮೂರು ಕ್ಷೇತ್ರದ ಟಿಕೆಟ್ ಯೋಗೇಶ್ ಬಾಬುಗೆ ನೀಡಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ಶಾಸಕ ಎನ್ ವೈ ಗೋಪಾಲಕೃಷ್ಣ ವಿರುದ್ಧ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಬಿಜೆಪಿಯಿಂದ ಬಂದವರಿಗೆ ಮಣೆ ಹಾಕಬಾರದು ಅಂತ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯನವರ ಕಾರಿಗೆ ಅಡ್ಡಲಾಗಿ ಮಲಗಿ ಪ್ರತಿಭಟನೆಯನ್ನ ಕಾರ್ಯಕರ್ತರು ಮಾಡುತ್ತಿದ್ದಾರೆ. ಮೊಣಕಾಲ್ಮೂರು ಕ್ಷೇತ್ರದ ಟಿಕೆಟ್ ಯೋಗೇಶ್ ಬಾಬುಗೆ ನೀಡಬೇಕು, ಬಿಜೆಪಿಯಿಂದ ಬಂದವರಿಗೆ ಮಣೆ ಹಾಕಬಾರದು ಅಂತ ಪ್ರೊಟೆಸ್ಟ್ ಅನ್ನ ಬೆಂಗಳೂರಿನ ಸಿದ್ದರಾಮಯ್ಯನವರ ನಿವಾಸದ ಎದುರು ಮಾಡಲಾಗ್ತಾ ಇದೆ. ಶಾಸಕ ಎನ್ ವೈ ಗೋಪಾಲಕೃಷ್ಣ ವಿರುದ್ಧ ಕಾರ್ಯಕರ್ತರು ಆಕ್ರೋಶವನ್ನ ಫ್ರೀಡಂ ಆಪಲ್ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ವ್ಯಕ್ತಪಡಿಸ್ತಾ ಇದ್ದಾರೆ. ಮೊಣಕಾಲ್ಮೂರು ಕ್ಷೇತ್ರದ ಟಿಕೆಟ್ ಯೋಗೇಶ್ ಬಾಬುಗೆ ನೀಡಬೇಕು ಅಂತ ಕಾರ್ಯಕರ್ತರು ಆಗ್ರಹಿಸ್ತಾ ಇದ್ದಾರೆ. ಬೆಂಗಳೂರಿನ ಸಿದ್ದರಾಮಯ್ಯನವರ ನಿವಾಸದ ಎದುರು ಸಿದ್ದರಾಮಯ್ಯನವರ ಕಾರನ್ನು ಅಡ್ಡಗಟ್ಟಿ ಈಗ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಬಿಜೆಪಿಯಿಂದ ಬಂದವರಿಗೆ ಮಣೆ ಹಾಕಬಾರ್ದು, ಮೊಣಕಾಲ್ಮೂರು ಕ್ಷೇತ್ರದ ಟಿಕೆಟ್ ಯೋಗೇಶ್ ಬಾಬುಗೆ ನೀಡಬೇಕು, ಯೋಗೇಶ್ ಬಾಬುಗೆ ಜೈಕಾರ, ಡೌನ್ ಡೌನ್ ಗೋಪಾಲಕೃಷ್ಣ ಅಂತ ಘೋಷಣೆಯನ್ನು ಕೂಗ್ತಾ ಕಾರ್ಯಕರ್ತರು ಈಗ ಪ್ರೊಟೆಸ್ಟನ್ನು ಸಿದ್ದರಾಮಯ್ಯನವರ ನಿವಾಸದ ಎದುರು ಮಾಡ್ತಾ ಇರುವಂಥದ್ದು. ಸಿದ್ದರಾಮಯ್ಯನವರು ಇದ್ದಂಥ ಕಾರ್ ಬರುತ್ತೆ, ಕಾರನ್ನು ಅಡ್ಡಗಟ್ಟಿ ಅವ್ರ ನಿವಾಸದ ಎದುರು ಈ ರೀತಿಯಾಗಿ ಪ್ರತಿಭಟನೆಯನ್ನು ನಡೆಸ್ತಿದ್ದಾರೆ.
ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರೂಪೇಶ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ನೀಡ್ತಾ ಹೋಗ್ತಾರೆ. ರೂಪೇಶ್, ಈಗ ಶಾಸಕ ಎನ್ ವೈ ಗೋಪಾಲ್ ಕೃಷ್ಣ ಅವರ ವಿರುದ್ಧ ಕಾರ್ಯಕರ್ತರು ಆಕ್ರೋಶಗೊಂಡಿದ್ದಾರೆ, ಸೊ ಏನೆಲ್ಲ ಅಪ್ಡೇಟ್ಸ್ ನೀಡ್ತಾ ಹೋಗ್ತೀರಾ? ಸಿದ್ದರಾಮಯ್ಯನವರ ಕಾರನ್ನು ತಡೆದು ಆಗ್ರಹಿಸ್ತಾ ಇರುವಂಥದ್ದು, ಸೊ ಏನೆಲ್ಲ ಅಪ್ಡೇಟ್ಸ್ ನೀಡ್ತೀರಾ? ಇಲ್ಲಿ ರಾಜಕೀಯ ಚದುರಂಗದ ಆಟ ಒಂದಿಷ್ಟು ಬಿಸಿಯನ್ನು ಪಡ್ಕೊಳ್ತಾ ಇದೆ. ಯಾಕಂದರೆ ಟಿಕೆಟ್ ಏನೋ ಘೋಷಣೆಯನ್ನು ಮಾಡ್ತು, ಒಟ್ಟಾರೆಯಾಗಿ 123 ಜನರಿಗೆ ಟಿಕೆಟನ್ನು ಘೋಷಣೆ ಮಾಡಲಾಯಿತು. ಆದರೆ ಎರಡನೇ ಪಟ್ಟಿ ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ. ಕಾಂಗ್ರೆಸ್ ಹೈಕಮಾಂಡ್ ಹೇಳಿದೆ ಬೇರೆ ಬೇರೆ ಪಕ್ಷ, ಯಾಕಂದರೆ BJP ಮತ್ತು JDS ಮುಖಂಡರುಗಳನ್ನು ಗೆಲ್ಲುವಂಥ ನಾಯಕರುಗಳಿದ್ದರೆ ಅವ್ರನ್ನ ಪಕ್ಷಕ್ಕೆ ಕರ್ತನಿ ಅಂತೇಳಿ ಟಾಸ್ಕನ್ನು DK ಶಿವಕುಮಾರ್ ಸಿದ್ದರಾಮಯ್ಯನವರಿಗೆ ಕೊಟ್ಟಿದೆ. ಅದರಂತೆ NY ಗೋಪಾಲಕೃಷ್ಣ ಅವರಿಗೆ ಈಗ ಆಗದಕ್ಕೆ ಸದ್ಯಕ್ಕೆ ಕೂಡ್ಲಿಗಿ BJP ಶಾಸಕರಾಗಿರ್ತಾರೆ. ಅವ್ರಲ್ಲ ಕೂಡ್ಲಿಗಿಯಿಂದ ಅವ್ರನ್ನ ಇಲ್ಲಿ ಕರ್ತ್ಕೊಂಡು ಬರೋದು, ಯಾಕಂದ್ರೆ ಇಲ್ಲಿ ಮೊಳಕಾಲ್ಮೂರಿಗೆ ಕರ್ಕೊಂಡ್ಬಂದು ಅಲ್ಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಯಾರೂ ಕೂಡ BJP ಇಲ್ಲ. ಯಾಕಂದ್ರೆ ಸ್ವಲ್ಪ ಗೆಲ್ಲಲಿಕ್ಕೆ ಶ್ರೀರಾಮುಲನ್ ಗೆಲ್ಲ ಸೋಲಿಸ್ಲಿಕ್ಕೆ ದೊಡ್ಡ ಮಟ್ಟಕ್ಕೆ ಪ್ರಭಾವಿ ನಾಯಕಗಳು ಬೇಕಾಗುತ್ತೆ. ಹೀಗಾಗಿ ಶ್ರೀರಾಮುಲನ ಸೋಲಿಸ್ಲಿಕ್ಕೆ ದೊಡ್ಡ ಮಟ್ಟಕ್ಕೆ ರಣತಂತ್ರ ರೂಪಿಸಿಕೊಂಡು NY ಗೋಪಾಲಕೃಷ್ಣ, ಯಾಕಂದ್ರೆ ಸದ್ಯದ ಶಾಸಕರು ಅವ್ರು BJP ಇಲ್ಲಿ, ಅವ್ರನ್ನ ಕರ್ಕೊಂಡು ಬರ್ಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಮೊಳಕಾಲ್ಮೂರಿನ ಸ್ಥಳೀಯ ನಾಯಕರು, ಸ್ಥಳೀಯ ಕಾಂಗ್ರೆಸ್ ನಾಯಕರುಗಳು ಮಾಜಿ CM ಸಿದ್ದರಾಮಯ್ಯನ ಮನೆ ಮುಂದೆ ಪ್ರತಿಭಟನೆಯನ್ನು ಮಾಡಿದ್ರು. ಇಲ್ಲಿ ಬಹುಮುಖ್ಯವಾಗಿ ಅವರು ಸಿದ್ದರಾಮಯ್ಯನವರು ಮನೆಯಿಂದ ಹೊರಬರ್ತಿದ್ದಂತೆ ಪ್ರತಿಭಟನಾಕಾರರು ರಸ್ತೆಗಿಳಿದು ರಸ್ತೆ ತಡೆ ನಡೆಸಿದ್ರು. ರಸ್ತೆ ತಡೆ ಅಂದರೆ ಕಾರಿಗೆ ತಡೆ ಹಾಕಿದ್ರು, ತಡೆ ಹಾಕಿ ಇಲ್ಲಿ ನೀವು ಟಿಕೆಟನ್ನು ನೀಡಬಾರ್ದು ಅಂತೇಳಿ ಬಲ್ಲಿ ಒಂದು ಸಿದ್ದರಾಮಯ್ಯನವ್ರ ಬಳಿಗೆ ಮನೆ ಮಾಡ್ಕೊಳ್ಳಿ ಹೋದ್ರು. ಆ ಸಂದರ್ಭದಲ್ಲಿ ಪೊಲೀಸ್ದವರು ಅವ್ರನ್ನ ತಡೆಯುವಂಥ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರು ಡೀಸೆಲ್ ಕ್ಯಾನ್ ತಂದಿದ್ರು ಅನ್ನೋಂಥ ಮಾಹಿತಿಗಳು ಸಿಗ್ತಾ ಇದೆ. ವಿಜುವಲಲ್ಲೂ ಕೂಡ ನೀವು ನೋಡ್ಬೋದು, ಅಂದರೆ ಇಲ್ಲಿ ಆ ರೀತಿ ಆತ್ಮಹತ್ಯೆಗೆ ಪ್ರಯತ್ನ ಕೂಡ ಮಾಡ್ಕೊಳ್ಳಿ ಕೊಟ್ಟರು. ತಕ್ಷಣ ಪೊಲೀಸ್ನವರು ಕಾರ್ಯೋನ್ಮುಖವಾಗಿ ಅವರನ್ನ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಕೂಡ ಪೊಲೀಸ್ನವರು ಮಾಡಿದ್ರು. ಹೀಗಾಗಿ ಸದ್ಯಕ್ಕೆ ಅಲ್ಲಿ ಪರಿಸ್ಥಿತಿ ತಿಳಿಗೊಳ್ಳಲಾಗಿದೆ, ಎಲ್ಲರನ್ನು ಕೂಡ ಆ ಸ್ಥಳದಿಂದ ಕ್ಲಿಯರ್ ಮಾಡಲಾಗಿದೆ. ಇದರಿಂದ ಸಿದ್ದರಾಮಯ್ಯ ಕೂಡ ಮುಜುಗರ, ಯಾಕಂದರೆ ಪಕ್ಷ ಬಲವರ್ಧನೆ ಮಾಡಲಿಕ್ಕೆ ಬೇರೆ ಬೇರೆ ಪಕ್ಷದ ನಾಯಕರನ್ನು ಕರೆತಕೊಂಡ್ಬೋದು ಅನಿವಾರ್ಯ. ಆದರೆ ಅಲ್ಲಿನ ಸ್ಥಳೀಯ ಕಾರ್ಯಕರ್ತರು ಒಂದಿಷ್ಟು ಆಕ್ರೋಶಗೊಳ್ತಾ ಇದ್ದಾರೆ. ಯಾಕಂದರೆ ಯೋಗೀಶ್ ಬಾಬು ಅವರು ಕಳೆದ ಬಾರಿ ಡಿಪ್ಯೂಟ್ ಆಗಿದ್ದರು, ಸಾಕಷ್ಟು ಹಣವನ್ನು ಹೂಡಿಕೆಯನ್ನು ಮಾಡಿದ್ರು, ಒಂದಿಷ್ಟು ಜನಸೇವೆಯನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ರು. ಅವರಿಗೆ ನೀವು ಟಿಕೆಟ್ ಕೊಡಬೇಕಿತ್ತು, ನೀವೀಗ ಬೇರೆ ಪಕ್ಷಗಳಿಂದ ಬಂದು ವಲಸಿಗರಿಗೆ ಟಿಕೆಟ್ ಕೊಟ್ಟರೆ ಅಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಏನಾಗಬೇಕು ಅನ್ನೋಂಥ ಒಂದಿಷ್ಟು ಅಳಲನ್ನು ಕೂಡ ತೋಡ್ಕೊಂಡಿದ್ದಾರೆ. ಒಟ್ಟಾರಾಗಿ ಸಿದ್ದರಾಮಯ್ಯ ಮನೆ ಮುಂದೆ ಒಂದು ರೀತಿ ಹೈಡ್ರಾಮದ ವಾತಾವರಣ ಇವತ್ತಿತ್ತು ಅನ್ನೋದನ್ನು ನಾವು ಹೇಳಬಹುದಾಗಿದೆ. ವಿದ್ಯಾ, ಫ್ರೀಡಮ್ ಆಪಲ್ ಕಲಿತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.